ನಾವು ಬ್ಯಾಂಗ್ಳೂರು ಅವರು. ನಮಗೆ ಈ 1 ಇಯರಿಂದ ಈ ಕರೋನಾ ಇದಾಗಿದ್ದರಿಂದ ನಮಗೆಲ್ಲೂ ಹೊರಗಡೆ ಹೋಗ್ಲಿಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ನೇಚರ್ ಲವರ್, ನಾನು ನನಗೆ ತುಂಬ ಇಷ್ಟ ಆಯಿತು. ಮೊದಲಿಂದ ಈ ಕೂರ್ಗ್ ಬಗ್ಗೆ ನನಗೆ ತುಂಬ ಆಸಕ್ತಿ ಇತ್ತು. ಈ ಕಾಫಿ ಎಸ್ಟೇಟು ಇರೋದು ಈ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಎವರ್ಗ್ರೀನ್ ಕೌಂಟಿ ಬಗ್ಗೆ ನಾನು ತುಂಬ ನೋಡಿದೆ. ಮತ್ತು ಇದ್ರ ಬಗ್ಗೆ ಇದು ಯಾವುದು ಅಂತಂದರೆ ಸಜೆಷನ್ಸು ಮತ್ತು ಇದು ರಿವ್ಯೂಸಲ್ಲಿ ನನಗೆ ಒಳ್ಳೆಯ ಇದು ಒಪಿನಿಯನ್ ಬಂತು ಅದನ್ನು ಓದಿದ ಮೇಲೆ. ಹಾಗಾಗಿಬಿಟ್ಟು ನನಗೆ ನಿಮ್ಮ ಇದರಿಂದ ನಾನು ಬಂದೆ. ಆದರೆ ನನಗೆ ಇಲ್ಲಿ ಬಂದಮೇಲೆ ನನಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಗೇಮ್ಸ್ ಆಗಲಿ, ಮತ್ತು ಇಲ್ಲಿನ ಸ್ಟಾಫ್ ಆಗಲಿ, ಅದರಲ್ಲೂ ತುಂಬ ಯಾರಂದರೆ ನರೇಶ್ ಅವರಂತೂ ಸಿಕ್ಕಾಪಟ್ಟೆ ನಮಗೆ ಇವಾಗ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮಾರ್ನಿಂಗ್ ವಾಕ್ ಅಂತೂ ಸೂಪರ್, ಅರ್ಲಿ ಮಾರ್ನಿಂಗ್ ವಾಕ್ ಅಂತೂ ಅದನ್ನು ನಾವು ಮರೆಯೋ ಹಾಗೆಯೇ ಇಲ್ಲ ಅಲ್ಲಿ. ಮತ್ತು ಆ ಮಂಜಿನ ಮಧ್ಯೆ ನಾವು ನಡೆಯುವಾಗ ನಮಗೆ ನಾವೇ ಎಳೆ ಮಕ್ಕಳ ಹಾಗೆ ಆಗೋಗ್ಬಿಟ್ಟಿದ್ವಿ. ನೈಟ್ ವಾಕ್, ಲ್ಯಾಂಪ್ ವಾಕ್ ಅಂತೂ ಹೇಳೋ ಥರನೇ ಇಲ್ಲ ಅಲ್ಲಿ. ಅಂದರೆ ಇಂಥ ಇದನ್ನು ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಮತ್ತೆ ನನಗೆ ಸಿಗಲಿಕ್ಕಿಲ್ಲ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನನಗೆ ಇವಾಗ ಹೋಗುವಾಗ ನನಗೆ ಇಲ್ಲಿ ಬಿಟ್ಟು ಹೋಗಬೇಕಲ್ಲ ಅಂತ ಮನಸ್ಸಿಗೆ ಫೀಲ್ ಆಗ್ತಾ ಇದೆ. ಭಜನ್ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನಮ್ಮನ್ನೆಲ್ಲ ಭಾಳ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮನೆಯವರೇ ಇಲ್ಲಿನ ಸ್ಟಾಫ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಮಗೆ ಹೊರಗಿನವ್ರ ಥರ ನಮಗೆ ಮನಸ್ಸಿಗೆ ಫೀಲ್ ಆಗಿಲ್ಲ. ನಮಗೆ ನಮ್ಮ ಮನೆಯವರೇ ಅನ್ನೋ ಥರ ಫೀಲ್ ಆಗಿದೆ. ನಾವು ಮತ್ತೆ ಇನ್ನೊಂದು ಸಾರಿ ಬರ್ತೀವಿ, ನಮ್ಮ ಫ್ರೆಂಡ್ಸಿಗೆ ಸಹ ಹೇಳ್ತೀವಿ. ಬೇರೆ ಬೇರೆ ಜಾಗ ಹೋಗಿದ್ದೆ, ನನಗೆ ಎಲ್ಲೂ ಅಷ್ಟು ಸ್ಯಾಟಿಸ್ಫೈ ಇಲ್ಲ. ಇಲ್ಲಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ನ್ಯಾಚುರಲ್ ಆಗಿದೆ, ಆರ್ಟಿಫಿಷಿಯಲ್ ಯಾವುದೂ ಇಲ್ಲ ಇಲ್ಲಿ. ಇದರಲ್ಲಿ ಗೂಗಲಲ್ಲಿ ಏನು ಹಾಕಿದ್ದೀರ, ಅಡ್ವರ್ಟೈಸ್ ಕೊಟ್ಟಿದ್ದೀರಾ, ಸೇಮ್ ಅದೇ ಥರ ಇದೆ ಇಲ್ಲಿ. ಎಕ್ಸ್ಟ್ರಾ ಯಾವುದು ಒಂಥರ ಓವರ್ ಆಗಿ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಮತ್ತು ಸ್ಟಾಫ್ ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಸ್ಪೀಕಿಂಗ್, ನನ್ನ ಎಫರ್ಟ್ಸ್ ಇನ್ ಚೂಸಿಂಗ್ ಎವರ್ಗ್ರೀನ್ ಕೌಂಟಿ ಟೋಟಲಿ ನಿಲ್ಲ. ಆ್ಯಸ್ ಮೈ ಫ್ರೆಂಡ್, ಅವಳೇ ಎಲ್ಲ ಪಾಪ ನೋಡಿ ಎಲ್ಲ ಎಫರ್ಟ್ಸ್ ಹಾಕಿ ನಾನೇ ಹೋಗಿ ನೋಡಿ ಹೇಳ್ತೀನಿ ಕಡೆ, ನೀನು ನನಗೆ ಹೇಳ್ತೀಯ ಗೊತ್ತಾಗೋದಿಲ್ವಾ ನನಗೆ, ನಾನೇ ಎಲ್ಲ ಮಾಡ್ತೀನಿ ಅಂದ. ಓಕೆ ಫೈನ್, ನೀನು ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಕಡೆ. ಒನ್ ಫೈನ್ ಡೇ ವಿ ಮೆಟ್ ಇನ್ ಎ ಪ್ಲೇಸ್ ಆ್ಯಂಡ್ ಅವ್ಳು ಹೇಳೋದು ಇದೆಲ್ಲ ನೋಡು, ರಿವ್ಯೂ ನೋಡು, ಕಮೆಂಟ್ಸ್ ನೋಡು, ಎಲ್ಲರದ್ದು ನೋಡು, ಒಪಿನಿಯನ್ ಚೆನ್ನಾಗಿ ಬಂದಿದೆ, ಸೊ ಲೇಟೆಸ್ಟ್ ಫೈನಲೈಸ್ ದಿಸ್ ಅಂದು. ಅಲ್ಲೇ ಕೂತ್ಕೊಂಡು ನಾನು ಇವತ್ತು ಡಿ ಡಿ ಮಾಡಿದ್ದು ನಾನು ಕಳಿಸ್ಬಿಡ್ತೀನಿ, ನಿನ್ನ ಇವತ್ತು ಕಳಿಸ್ತೇ ಇಲ್ವ ಅಂತ ನನಗೆ ಹೇಳೇಬಿಟ್ಲು. ನಾನು ಹೇಳಿದೆ ನಂಗೆ 2 ಡೇಸ್ ಟೈಮ್ ಕೊಡು, ನಾನು ಬ್ಯಾಂಕಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ. ಆಮೇಲೆ ನಾನು ಅದು ಮಾಡಿದ ಒಳ್ಳೆ ಕೆಲಸ ಅಂತ ಅಂದರೆ ಸೋಮವಾರ ಕಲಿಸ್ದೆ ಅಂತ, ಸ್ವಲ್ಪ ಲೇಟಾಗಿ ಕಲಿಸ್ದೆ ನಾನು. ಆದರೆ ನನಗೆ ಖುಷಿಯಾಗಿದೆ. ಇನ್ಫ್ಯಾಕ್ಟ್ ಬಂದದ್ದು ವಾಟ್ ಶೀ ಸೆಲೆಕ್ಟೆಡ್ ಆ್ಯಂಡ್ ವಾಟ್ ಇಟ್ ವಾಸ್ ವಂಡರ್ಫುಲ್. ಅದಕ್ಕೆ ಅವ್ಳು ಹೇಳಿದ್ರಕ್ಕಿಂತ ಇನ್ಫು ಚೆನ್ನಾಗೇ ಇದೆ. ಇನ್ಫ್ಯಾಕ್ಟು ವೆರಿ ವೆರಿ ಕ್ಲೋಸ್ ಟು ದ ನೇಚರ್. ನಾನು ಬೇರೆ ಹೋಮ್ ಸ್ಟೇ, ಹಾಲಿಡೇ ಹೋಮು, ರೆಸಾರ್ಟ್ಸು ಎಲ್ಲನೂ ನೋಡಿದ್ದೀನಿ. ಸ್ವಲ್ಪ ನಾನು ಹೇಳಿದ ಇವ್ರು ಹೇಳಿದಾಗೆ ಎಲ್ಲ ಕಮರ್ಷಿಯಲು, ಸ್ವಲ್ಪ ಎಲ್ಲ ಕಾಂಕ್ರೀಟ್ ಸ್ಟೇ ಇಷ್ಟು ಇದಿರಲ್ಲ, ನ್ಯಾಚುರಲ್ ಆಗಿ ಇರ್ತಿರಲಿಲ್ಲ. ದಿಸ್ ಇಸ್ ಗುಡ್. ಇಬ್ರು ಬೆಂಗಳೂರಿಂದ ಬಂದು ಇಲ್ಲಿ ನಮ್ಮೊಟ್ಟಿಗೆ ಸ್ಟೇ ಆಗಿ 4 ಡೇಸಲ್ಲಿ ಎಲ್ಲ ನೈಟಲ್ಲಿ ನೈಟ್ ವಾಕ್ ಹೋಗಿದ್ದಾರೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಆಮೇಲೆ ಒಂಥರ ಇನ್ಸ್ಪಿರೇಷನ್ ನಮಗೆಲ್ಲ, ಓಕೆ ಎಲ್ಲ ಆ್ಯಕ್ಟಿವಿಟೀಸ್ ಎಂಜಾಯ್ ಮಾಡಿಕೊಂಡು ನಮಗೆ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕು, ಆಮೇಲೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಎಲ್ಲ ಕೊಟ್ಕೊಂಡು ವಿ ಆರ್ ವೆರಿ ಹ್ಯಾಪಿ ಟು ಹೋಸ್ಟ್ ಅವರು. ಅವ್ರನ್ನ ಹೋಸ್ಟ್ ಮಾಡೋಕೆ ತುಂಬ ಖುಷಿ ಆಯಿತು. ಸೊ ಇದೇ ಥರ ಐ ಥಿಂಕ್ ಇಫ್ ಪೀಪಲ್ ಹ್ಯಾವ್ ದಿಸ್ ಮೈಂಡ್ ಸೆಟ್ ಆಫ್ ಎಂಜಾಯಿಂಗ್ ದ ಪ್ಲೇಸ್, ಡೆಫಿನೆಟ್ಲಿ ಅವ್ರು ಎಲ್ಲಿ ಬಂದರೆ ಅದು ಅದ್ರ ಪ್ಲೇಸಿಗೆ ಅಡಾಪ್ಟ್ ಮಾಡಿಕೊಂಡು ಇಫ್ ದೇ ಕ್ಯಾನ್ ಎಂಜಾಯ್ ದ ನೇಚರ್, ಅವರು ಇಫ್ ದೇ ಕಮ್ ಇಯರ್ ವಿಲ್ ಬಿ ವೆರಿ ಹ್ಯಾಪಿ ಟು ಹೋಸ್ಟ್ ದೆಮ್. ಆ್ಯಂಡ್ ವಿ ಗಾಟ್ ಸ್ನೇಕ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ನೇಕ್ಸ್ ಸಿಕ್ತು, ಅದು ಅದನ್ನೂ ಇಟ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ರು. ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ, ಜಿಪ್ಲೈನು, ಆಮೇಲೆ ಕಯಾಕಿಂಗು, ಕೊರಾಕಲ್ ರೈಡು, ಪ್ಲಾಂಟೇಷನ್ ವಾಕು, ಮಲ್ಟಿಪಲ್ ಟೈಮ್ಸ್ ಹೋಗಿದ್ದಾರೆ. ಸೊ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಸೊ ದಟ್ಸ್ ವೈ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ವಿತ್ ಯು ಗೈಸ್. ಥ್ಯಾಂಕ್ ಯು.